हलो फ्रेंड्स एल्लरिगू नमस्कार। इवत्तु तुम यूज़फुल टिप्स अंत हेलबू तुम ईजी आगिरोंथद्दु टिप्स यार बिगिनर्स अथवा स्वल्प वलियक बरोरागिरबहुदु फॉलो माडि याकंद्रे यावुदोनु तप्पल्ल इदिवरु कोट्टिद्दिद्रिंद नानु हिंगे हाकिदिनि एनु नावु डाट्स हिडियोदक्के नोडि ಡಾಟ್ಸ್ ಹಿಡಿಯೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ನಾನು ಹಿಡಿದಿದ್ದೀನಿ ಇಲ್ಲಿ ಸೆಂಟರ್ಗೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಏನು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಸ್ಟಿಚ್ ಹಾಕೊಂಡಿದ್ದೀನಿ ಅವಾಗೇನಾಗುತ್ತೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದು ಹಿಂಗೆ ಅಟ್ಯಾಚ್ ಆಗಿರುತ್ತೆ ನಾವು ಸ್ಟಿಚ್ ಹಾಕ್ತಾಗ ಕೂಡ ಎರಡೂ ಸೇಮ್ ಒಂದೇ ಥರ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕುಪ್ಪೆ ಥರ ಏನೂ ಬಂದಿಲ್ಲ ನೋಡಿ ಈ ಥರ ನೀಟಾಗಿ ಬರಬೇಕು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ನಮ್ಮ ಬ್ಲೌಸ್ ಹಿಂಗೆ ಎರಡೂ ಕಡೆ ಯಾವ ಥರನಪ್ಪ ಎರಡೂ ಕಡೆ ಹಾಕೋಣದು ಅಂತಂದರೆ ನಾವು ಹಿಂಗೆ ಇಟ್ಕೊಂಡಿರ್ತೀವಲ್ಲ ಇಲ್ಲಿ ಬಿಟ್ಬಿಡಿ ಇಷ್ಟನ್ನು ಬಿಟ್ಬಿಟ್ಟು ನಮಗೆ ಒಂದೂವರೆ ಇಂಚ್ ಅಥವಾ ಇದಕ್ಕೆ ಬೇಕು ಮತ್ತು ಈ ಭುಜದ ನೇರಕ್ಕಿಂತ ಸ್ವಲ್ಪ ನೋಡಿ ಈ ಕಡೆ ಹಿಂಗೆ ಮಾಡಿಬಿಟ್ಟು ಸಮ ಬರಬೇಕು ಫ್ರೆಂಡ್ಸ್ ಈ ಥರ ಸಮ ಬರೋಂಗೆ ನೋಡ್ಕೊಂಡು ನಾವು ಡಾಟ್ಸನ್ನು ಈ ಕಡೆ ಹಿಡಿದ್ಬಿಟ್ರೆ ಆಯಿತು ಎರಡೂ ಕೂಡ ಎರಡೂ ಡಾಟ್ಸ್ಗಳು ಕೂಡ ಸೇಮ್ ಬರಬೇಕು ಇಲ್ಲೂ ಕೂಡ ನಾನು ಸ್ಟಿಚ್ ಹಾಕಿದ್ದೀನಿ ಸ್ಟಿಚ್ ಹಾಕಿರೋದು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ನೋಡ್ಕೊಳ್ಳಿ ಚಿಕ್ಕ ಚಿಕ್ಕದೆಲ್ಲ ಕೂಡ ತುಂಬಾ ಮೇಯ್ನ್ ಆಗುತ್ತೆ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ನೀವು ತೋರಿಸ್ದಂಗೆ ನೀವು ಮಾಡ್ತಾ ಇಲ್ಲ ಅಂತೀರಾ ಏನು ನಾನು ಸ್ಟಿಚ್ ಎಂಡಿಂಗ್ವರೆಗೂ ಹಾಕಿದ್ದೀನಿ ಅಷ್ಟು ಬರೋ ಥರ ನೀವು ನೋಡ್ಕೊಬೇಕು ಈಗ ತೋರಿಸ್ತೀನಿ ನಾನು ಬಟ್ಟೆ ನಾರ್ಮಲ್ಲಾಗಿ ಆ ಲೈನ್ಸ್ ಹಾಕ್ತಲೇ ಸ್ಟಿಚ್ ಹಾಕ್ದಾಗ ಏನಾಗುತ್ತೆ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗೆ ಬಂದಿರುತ್ತೆ ಸ್ಟಿಚ್ಚು ಇದಕ್ಕೆ ಲೈನಿಂಗಿಗೆ ಲಾಸ್ಟ್ ಓತಾ ಓತಾ ಏನಾಗುತ್ತೆ ಅಂದರೆ ಲಾಸ್ಟ್ ಎಂಡಿಂಗ್ ಹೋಗುವಾಗ ಸಿಗಲ್ಲ ಬಟ್ಟೆ ಅವಾಗೇನಾಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ನೋಡ್ತಾ ಇರ್ಬೋದು ಈಗ ಇದು ಫಿನಿಷಿಂಗ್ ಆಯಿತು ಬ್ಯಾಕ್ದು ಈ ಥರ ಏನು ಸ್ಟಿಚ್ಚಿಂಗ್ ಇರುತ್ತದೋ ಅದನ್ನು ಹಾಕ್ಬಿಟ್ಟು ಮಾಡಿ ಇಲ್ಲಿ ಇದಕ್ಕೂ ಅಷ್ಟೇ ಆಗ್ತಾಯಿದ್ದೀನಿ ನೋಡಿ ಇಲ್ಲಾಂದ್ರೆ ಆಗೋದೇ ಇಲ್ಲ ಏನಂದರೆ ಸ್ಟಿಚ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಇಲ್ಲೂ ಕೂಡ ಫಸ್ಟು ಸ್ಮೂತ್ ಸ್ಯಾರಿ ಇತ್ತು ಅಥವಾ ಬರಲ್ಲ ಸ್ಟಿಚ್ಚು ಅಂದವಕ್ಕೆಲ್ಲ ನೀವು ಕೆಲವು ಬರುತ್ತೆ ಕಾಟನ್ ಸ್ಯಾರಿಗಳಿಗೆಲ್ಲ ಬರುತ್ತೆ ಆದರೂ ಕೂಡ ಈ ಸ್ಟಿಚ್ ಹಾಕೋದನ್ನು ನೀವು ಮರಿಬೇಡಿ ಅಂತಲೇ ಹೇಳ್ತೀನಿ ಇದು ಸೆಂಟರ್ ಮತ್ತು ಇದು ಇಲ್ಲಿ ಕೆಳಗಡೆ ಇಷ್ಟು ಮಾಡ್ಕೊಂಡ್ಮೇಲೆ ನೀವು ನಾನು ಫಸ್ಟ್ ಯಾಕೆ ಇಲ್ಲಿ ಹಾಕ್ತೀನಿ ಅಂದರೆ ಕರೆಕ್ಟಾಗಿ ಡಾಟ್ಸ್ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಮೊದಲು ನಾವು ರಫನ್ನು ಮಾಡಬೇಕು ನೀವು ಫಸ್ಟೇನ ಸ್ಟಾರ್ಟಿಂಗ್ ಏನಾದರೂ ಇದನ್ನು ಮಾಡ್ತಾ ಇದ್ರೆ ನೋಡಿ ಈ ಥರ ಸ್ಟಾರ್ಟಿಂಗ್ ಆಮೇಲೆ ಸೆಂಟ್ರಿಗೆ ಬಂದಾಗ ಕೂಡ ರಫ್ ಮಾಡಿ ಲಾಸ್ಟ್ ಎಂಡಿಂಗಲ್ಲಿ ಕೂಡ ರಫ್ ಮಾಡಿ ಆದಷ್ಟು ಸ್ಟಿಚ್ಚು ಇದು ಇಲ್ಲಿಂದ ಬಂದು ಇಲ್ಲಿಗೆ ಇದಾದಮೇಲೆ ಇಲ್ಲಿ ಡಾಟ್ಸ್ ಹಿಡಿದಿದ್ದೀನಿ ಸೆಂಟರ್ಗೆ ಮಾರ್ಕ್ ಹಾಕಿದ್ದೀನಲ್ವೋ ಗೊತ್ತಾಗಲಿ ಅಂದ್ಬಿಟ್ಟು ಅಷ್ಟೇ ಇಲ್ಲಿಗೂ ಬಂದಾಗ ರಫ್ ಮಾಡಿ ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ ನೀವೆಲ್ಲ ಕೇಳ್ತಿರ್ತೀರ ಇದಕ್ಕೆ ಎರಡು ಸ್ಟಿಚ್ಚನ್ನು ಹಾಕ್ಬೇಕಂತ ಅವಶ್ಯಕತೆ ಏನಿಲ್ಲ ಎರಡು ಸ್ಟಿಚ್ಚು ನೋಡ್ತಾ ಇರ್ಬೋದು ನೀಟಾಗಿ ಬಂದೈತೆ ಈಗ ಇದನ್ನು ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ನೀವು ಈ ಥರ ಮಾಡೋದ್ರಿಂದ ನೋಡಿ ಇಲ್ಲೂ ಕೂಡ ನಾನೇನು ಸ್ಟಿಚ್ ಹಾಕಿದ್ದೀನೋ ಅದು ಕರೆಕ್ಟಾಗಿ ನೀಟಾಗಿ ಇಟ್ಕೊಂತೀನಿ ಇವೆಲ್ಲನೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ನೀವು ಇವನ್ನೆಲ್ಲ ನೆಗ್ಲಿಜೆನ್ಸಿ ಮಾಡಿದ್ರೆ ಬ್ಲೌಸು ಕರೆಕ್ಟಾಗಿ ಬರಲ್ಲ ನೋಡಿ ಈ ಥರ ಇಲ್ಲೂ ಅಷ್ಟೇ ಫಸ್ಟು ಮತ್ತು ಲಾಸ್ಟ್ಗೆ ರಫನ್ನು ಮಾಡಿದ್ದೀನಿ ನೋಡಿ ಇಲ್ಲೂ ಅಷ್ಟೇ ಯಾವಾಗಲೇ ಮಾಡಲಿ ಫಸ್ಟು ಮತ್ತು ಲಾಸ್ಟಲ್ಲಿ ನೀವು ರಫ್ ಮಾಡೋದನ್ನು ಮರಿಬೇಡಿ ನೋಡಿ ನೋಡಿ ಈಗಿದು ನೀಟಾಗಿ ಬಂತು ಇಷ್ಟೇ ಫ್ರೆಂಡ್ಸ್ ನೀಟಾಗಿ ಯಾವುದನ್ನೇ ಮಾಡಿ ಕರೆಕ್ಟಾಗಿ ಮಾಡಿ ಸುಮ್ಮನೆ ಮಾಡ್ತಾ ಇದ್ದೀವಪ್ಪ ಅನ್ನಂಗೆ ಮಾಡೋಕ್ಕೆ ಹೋಗಬೇಡಿ ಈ ಟಿಪ್ಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನೋಡಿ ನಾನೇ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಸ್ಟಿಚ್ಚು ಮತ್ತು ಈ ಸ್ಟಿಚ್ಚು ಇವೆರಡೂ ಸ್ಟಿಚ್ಗಳು ನೋಡಿ ಹಿಂಗೆ ಹಿಂಗೆ ಬರಬೇಕು ಸಮ ಬರಬೇಕು ಅವಾಗ ಮಾತ್ರ ನಮ್ಮದು ಕಪ್ಸಿಂದು ಇದು ಕರೆಕ್ಟಾಗಿ ಐತೆ ಅಂತ ಅರ್ಥ ಇಲ್ಲೂ ತೋರಿಸ್ತೀನಿ
ನೋಡಿದ್ರಲ್ವ ಫ್ರೆಂಡ್ಸ್, ಈ ಟಿಪ್ಸನ್ನು ಫಾಲೋ ಮಾಡಿ, ಡಾಟ್ಸ್ ಅನ್ನೋದು ಪರ್ಫೆಕ್ಟಾಗಿ ಮತ್ತು ನೀಟಾಗಿ ಬರುತ್ತೆ. ಬ್ಯಾಕು ಮತ್ತು ಫ್ರಂಟು ನೋಡ್ತಾ ಇರ್ಬೋದು. ನಾನು ಇದನ್ನು ಲಾಸ್ಟ್ ಫಿನಿಷಿಂಗ್ ಯಾವ ಥರ ಬರುತ್ತೆ ಬ್ಲೌಸಿನ ಅಳತೆಗೆ ತಕ್ಕಂತೆ ಅಂತ ತೋರಿಸ್ತೀನಿ. ದಯವಿಟ್ಟು ನೋಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.